ಅರ್ಜುನನಿಗೆ ದೇವಸ್ಥಾನ ನಿರ್ಮಿಸಲಿ ಅಂತ ಒಂದು ತುಂಬ ಜನರ ಆಸೆ. ಅತಿ ಶೀಘ್ರದಲ್ಲಿ ಅದೇ ಇದೇ ತಿಂಗಳಿಂದ ಒಂದು ದೇವಸ್ಥಾನವು ಕೂಡ ನಿರ್ಮಾಣ ಕಾರ್ಯ ಸ್ಟಾರ್ಟ್ ಆಗುತ್ತೆ ಅಂತ ಒಬ್ಬರು ಕೂಡ ತಿಳಿಸಿದ್ದಾರೆ, ಅಂದ್ರೆ ಅಲ್ಲಿರುವಂತಹ ವ್ಯವಸ್ಥಾಪಕರು. ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ. ಅರ್ಜುನನಿಗೆ ದೇವಸ್ಥಾನ ಆದರೆ ಒಂದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಆನೆಗೆ ಅಂತ ದೇವಸ್ಥಾನ ಮಾಡಿರುವಂತಹ ಉದಾಹರಣೆ ನಮ್ಮ ಒಂದು ಸಕಲೇಶ್ಪುರ ಭಾಗದಲ್ಲಿ ಇರುತ್ತೆ. ಏನಿದೆ ಯಸಳೂರು ಭಾಗ, ಅಲ್ಲಿಂದ 1.5 ಕಿಲೋಮೀಟರ್ ಸ್ಟ್ರೈಟ್ ರೋಡ್ ಶಾರ್ಟ್ಕಟ್ ಮೂಲಕ ಅರ್ಜುನನ ಸಮಾಧಿಗೆ ಎಂಟ್ರಿ ಮಾಡ್ತಾರಂತೆ. ಸಾಕಷ್ಟು ರೀತಿಯಲ್ಲಿ ಫಂಡಿಂಗ್ ಕೂಡ ಬೇಕಾಗುತ್ತೆ. ಇದಕ್ಕೆ ಇಷ್ಟ ವರ್ಕ್ ಕಂಡ್ರೆ ಅವರೇ ಒಂದು ಮಾಹಿತಿಯನ್ನು ಕೊಟ್ಟು ಆದಷ್ಟು ಬೇಗ ನಮ್ಮ ಕಡೆಯಿಂದ ಒಂದು ದೇವಸ್ಥಾನವನ್ನು ಕೂಡ ಮಾಡುತ್ತೇವೆ, ಅದಕ್ಕೆಲ್ಲ ಸಹಾಯವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ, ಸರ್ಕಾರದ ಜೊತೆ ಕೂಡ ಮಾತನಾಡಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ವಿಚಾರ ಅಲ್ವಾ? ಅರ್ಜುನನ ದೇವಸ್ಥಾನ ಆದರೆ ಒಂದು ರೀತಿಯಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಎಲ್ಲೂ ಕೂಡ ಇರದ ಒಂದು ದೇವಸ್ಥಾನ, ಆನೆಗೋಸ್ಕರ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಿರೋದು ಒಂದು ಫಾರ್ ದ ಫಸ್ಟ್ ಟೈಮ್. ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂಥ ವಿಚಾರ, ಗರ್ವದ ವಿಚಾರ, ಅದು ನಮ್ಮ ಕರ್ನಾಟಕದಲ್ಲಿ ಇದೆ, ಸಕಲೇಶ್ಪುರದಲ್ಲಿ ಇದೆ ಅನ್ನುವಂಥ ಮಾಹಿತಿ ನಿಜಕ್ಕೂ ಕೂಡ ಖುಷಿ ತರಿಸುತ್ತದೆ. ನಿಮಗೂ ಕೂಡ ಒಂದು ವಿಚಾರ ಖುಷಿ ಆಯಿತು, ಆದಷ್ಟು ಬೇಗ ಒಂದು ಕಂಪ್ಲೀಟ್ ಕಾರ್ಯಕ್ರಮ ಪೂರ್ತಿಗೊಂಡ್ರೆ ಒಂದು ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಒಂದು ಉದ್ಘಾಟನಾ ಸಮಾರಂಭ ಸಾಕಷ್ಟು ರೀತಿಯಲ್ಲಿ ಕೂಡ ನಡೆಯುವಂತ ಚಾನ್ಸಸ್ ಇದೆ. ಸೊ ಇದೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಕಾರ್ಯ ಕೂಡ ಮುಂದುವರಿಯಲಿ ಎಂಬುದು ಒಂದು ಎಲ್ಲರ ಕಡೆ ವಿಶ್ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ತಪ್ಪದೇ ಅವರಿಗೆ ವಿಶಸ್ಸನ್ನು ತಿಳಿಸಿ ಬೇಗ ಒಂದು ಕೆಲಸವನ್ನು ಮುಗಿಸ್ಲಿ, ಬೇಗ ಒಂದು ಆದಷ್ಟು ಬೇಗ ಆ ದೇವಸ್ಥಾನವು ಕೂಡ ಕಂಪ್ಲೀಟ್ ಆಗಲಿ, ಎಲ್ಲರೂ ಕೂಡ ಮತ್ತೊಮ್ಮೆ ಒಂದು ದೇವರ ದರ್ಶನ ಅನ್ನುವ ಅರ್ಜುನನ ದರ್ಶನವನ್ನು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಪಡ್ಕೋಬಹುದು ಅಂತಲೇ ಹೇಳ್ಬೋದು.